ಕೋವಿಡ್ 19 ಸೋಂಕಿಗೆ ಬಲಿಯಾದ ಬಿಪಿಎಲ್ ವ್ಯಕ್ತಿಗಳ ಕುಟುಂಬಕ್ಕೆ ಸರ್ಕಾರ ಇನ್ನೂ ಸಹ ಪರಿಹಾರ ನೀಡದೇ ಇರೋದು ಅತ್ಯಂತ ಖಂಡನೀಯ ಎಂದು ಶಾಂತಬೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ಟ್ರಸ್ಟಿ ಕಲ್ಲೂರು ಮೇಕರಾಜ್ ದೂರಿದ್ದಾರೆ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾವಿರಾರು ಬಿಪಿಎಲ್ ಕುಟುಂಬಗಳ ದುಡಿಯುವ ಕೈಗಳು ಕೊರೋನಾಗೆ ಬಲಿಯಾಗಿದ್ದಾರೆ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮೃತ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದರು ಆದರೆ ಇದುವರೆಗೂ ಯಾರಿಗೂ ಸಹ ಪರಿಹಾರ ಸಿಕ್ಕಿಲ್ಲ ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬಂತೆ ಸರ್ಕಾರ ಪರಿಹಾರ ಘೋಷಿಸಿದರೂ ಕೂಡ ರಾಜ್ಯಮಟ್ಟದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಧೀನ ಕಾರ್ಯದರ್ಶಿಗಳು ಈ ಬಗ್ಗೆ ನಿರ್ಲಕ್ಷ್ಯ ತಾಳಿದ್ದಾರೆ ಇದು ಕ್ಷಮಿಸಲಾರದ ಅಧಿಕಾರಿಗಳ ನಿರ್ಲಕ್ಷ್ಯವಾಗಿದೆ ಎಂದು ಆರೋಪಿಸಿದರು ಇನ್ನು ಮೃತರ ಕುಟುಂಬಕ್ಕೆ ಜಿಲ್ಲಾ ವಿಪತ್ತು ಪರಿಹಾರ ನಿಧಿ ಪಿಡಿ ಖಾತೆಯಿಂದ ನೀಡಬಹುದು ಎಂದು ಸರ್ಕಾರ ತಿಳಿಸಿತ್ತು ಆದರೆ ಕಂದಾಯ ಅಧಿಕಾರಿಗಳು ಈ ಆದೇಶವನ್ನು ಹಿಂಪಡೆಯುವ ಮೂಲಕ ಎಡಬಿಡಂಗಿ ನಿಲುವನ್ನು ಪ್ರದರ್ಶಿಸಿದ್ದಾರೆ ಇದರಿಂದ ಮೃತ ಕುಟುಂಬಗಳಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ ಈ ವಿಷಯದಲ್ಲಿ ಅಧಿಕಾರಿಗಳು ಗೊಂದಲ ಉಂಟುಮಾಡಿದ್ದು ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಮೃತ ಕುಟುಂಬಗಳಿಗೆ 50,000 ಪರಿಹಾರ ನೀಡೋದಾಗಿ ಹೇಳಿದ್ದು ಆದರೆ ಆ ಹಣವೂ ಕೂಡ ಇದೀಗ ದುರಾದೃಷ್ಟ ಮೃತ ಕುಟುಂಬಗಳಿಗೆ ತಲುಪಿಲ್ಲ ಸರ್ಕಾರದ ಆದೇಶಗಳು ಹೀಗೆ ಕಾಗದದಲ್ಲೇ ಉಳಿತಾ ಇರೋದು ಅತ್ಯಂತ ಶೋಚನೀಯವಾದದ್ದು ಈ ತಿಂಗಳು ಕೊನೆಯವರೆಗೆ ನಾವು ಕಾಯುತ್ತೇವೆ ಅಕಸ್ಮಾತ್ ಪರಿಹಾರ ಹಣ ನೀಡದೇ ಇದ್ದರೆ ಟ್ರಸ್ಟ್ ವತಿಯಿಂದ ಫಲಾನುಭವಿಗಳಿಗೆ ಪರಿಹಾರ ತಲುಪಿಸುವ ನಿಟ್ಟಿನಲ್ಲಿ ಹೈಕೋರ್ಟ್ ಮೊರೆ ಹೋಗ್ತೇವೆ ಅನಿದು ಅನಿವಾರ್ಯ ಎಂದು ಕಲ್ಲೂರು ಮೇಘರಾಜ್ ಎಚ್ಚರಿಕೆಯನ್ನು ನೀಡಿದರು ಬಿಪಿಎಲ್ ಪಡಿತರ ಚೀಟಿ ಹೊಂದಿರತಕ್ಕಂತ ಕುಟುಂಬದ ಒಬ್ಬ ಸದಸ್ಯರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವುದಾಗಿ ಘೋಷಣೆ ಮಾಡಿದ್ರು ಅದು ಘೋಷಣೆಯಾಗಿ ಕಳೆದ 7-8 ತಿಂಗಳುಗಳಾದರೂ ರಾಜ್ಯದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಹಾಗೂ ಅಧೀನ ಕಾರ್ಯದರ್ಶಿ ರಶ್ಮಿ ಅವರ ಗೊಂದಲಮಯ ಆದೇಶಗಳಿಂದ ಸುತ್ತೋಲೆಗಳಿಂದ ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲಿ ಯಾವುದೇ ವ್ಯಕ್ತಿಗೆ ಕೋವಿಡ್ ಮೃತ ಅರ್ಹ ಕುಟುಂಬದ ವ್ಯಕ್ತಿಗೆ ಒಂದು ನ್ಯಾಯಪೈಸ ಹಣ ಜಮಾ ಆಗಿರುವುದಿಲ್ಲ ವಿತರಣೆ ಆಗಿರುವುದಿಲ್ಲ ಇದನ್ನು ನಮ್ಮ ಟ್ರಸ್ಟ್ ಬಲವಾಗಿ ಕಣಿಸುತ್ತೆ ಎಲ್ಲ ದಾಖಲೆಗಳನ್ನು ತಹಸೀಲ್ದಾರ್ ಕಚೇರಿಗೆ ಕೊಟ್ಟು ಶ್ರಮಪಟ್ಟು ಅವರು ವಂಶವೃಕ್ಷವನ್ನು ಆಧಾರ್ ಕಾರ್ಡನ್ನು ಮತ್ತು ಬಿಪಿಎಲ್ ಕಾರ್ಡನ್ನು ಹಾಗೂ ಕೋವಿಡ್ ಸಂಬಂಧಪಟ್ಟಂತಹ ದಾಖಲೆಗಳನ್ನು ವೈದ್ಯರ ದೃಢೀಕರಣ ಪತ್ರವನ್ನು ಕೊಟ್ಟು ಜಾತಕ ಪಕ್ಷಿಗಳಂತೆ ಅವರು 1 ಲಕ್ಷ ರೂಪಾಯಿ ಹಣಕ್ಕೆ ಕಾಯ್ತಾ ಇದ್ದಾರೆ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕೋವಿಡ್ ಮೃತ ಕುಟುಂಬದ ಅರ್ಹ ವ್ಯಕ್ತಿಗೆ 50,000 ರೂಪಾಯಿ ಕೊಡುವುದಾಗಿ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಕೊಟ್ಟಿದೆ ಒಪ್ಪಿಗೆ ಕೊಟ್ಟಿದೆ ಆ 50,000 ರೂಪಾಯಿ ಸಹ ರಾಜ್ಯ ಸರ್ಕಾರದ ಯಾವುದೇ ಅಧಿಕಾರಿಗಳು ಯಾವುದೇ ಜಿಲ್ಲೆಗೆ ಬಿಡುಗಡೆ ಮಾಡಿರುವುದಿಲ್ಲ ಮೊದಲು ಕಂದಾಯ ಇಲಾಖೆಯ ಅಧೀನ ಕಾರ್ಯದರ್ಶಿ ರಶ್ಮಿ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ